ಇವತ್ತು ತುಮಕೂರು ಕೈ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. 11 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳ ಆಕಾಂಕ್ಷಿತರ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಬಹುತೇಕ ಇವರೇ ಫೈನಲ್, ಈ ಕ್ಷೇತ್ರಕ್ಕೆ ಈ ಅಭ್ಯರ್ಥಿ ಫೈನಲ್ ಅಂತ ಹೇಳಿ ಇವತ್ತು ಆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು 3 ಕ್ಷೇತ್ರಗಳಲ್ಲಿ ಕಾದು ನೋಡುವ ತಂತ್ರಗಾರಿಕೆ ಇದೆ. ಮಧುಗಿರಿಯಿಂದ ಕೆಎನ್ ರಾಜಣ್ಣ, ಕೊರಟಗೆರೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡದಿಂದ ಎಚ್ ವಿ ವೆಂಕಟೇಶ್, ಜೊತೆಗೆ ಶಿರಾ ಕ್ಷೇತ್ರದಿಂದ ಟಿ ಬಿ ಜಯಚಂದ್ರ ಅವರೇ ಅಭ್ಯರ್ಥಿ ಅಂತ ಹೇಳಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಚಿಕ್ಕನಾಯಕನಹಳ್ಳಿಯಿಂದ ಕೆ ಎಸ್ ಕಿರಣ್ ಕುಮಾರ್, ತಿಪಟೂರಿನಿಂದ ಷಡಕ್ಷರಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ತುರುವೇಕೆರೆಯಿಂದ ಬೆಮೆಲ್, ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾಂತರಾಜು ಅವರು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆಗಬಹುದು. ಇನ್ನು ಕುಣಿಗಲ್ ಕ್ಷೇತ್ರದಿಂದ ಎಚ್ ಡಿ ರಂಗನಾಥ್ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಬಹುತೇಕ ಇವತ್ತು ತುಮಕೂರು ಕೈ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಅಂತೂ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೊಬ್ಬಿಯ ಎಸ್ ಆರ್ ಶ್ರೀನಿವಾಸ ಪಕ್ಷ ಸೇರಿಲ್ಲ, ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಎಸ್ ಆರ್ ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತ ಸಾಧ್ಯತೆ ಇದೆ. ಆದರೆ ಎಸ್ ಆರ್ ಶ್ರೀನಿವಾಸ್ಗೆ ಮಾತ್ರ ಬಹುತೇಕ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಳಿದ 2 ಕ್ಷೇತ್ರದಲ್ಲಿ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಎಲೆಕ್ಷನ್ ಬಹಳ ದೂರ ಇಲ್ಲ. ಈ ಸಂದರ್ಭದಲ್ಲಿ ಕೈ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಬಹಳ ದೊಡ್ಡದಾಗಿದೆ. ಅದರಲ್ಲೂ ಅಳದು ತೂಗಿ ಈಗ ಏನು ಆಕಾಂಕ್ಷಿಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ನೋಡಿ ಯಾರ್ಯಾರಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಕೆ ಎನ್ ರಾಜಣ್ಣ ಅವರಿಗೆ ಮಧುಗಿರಿ ಕ್ಷೇತ್ರದಿಂದ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಕ್ಷೇತ್ರದಿಂದ. ಜೊತೆಗೆ ಕೆ ಎನ್ ರಾಜಣ್ಣ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಆಲ್ಮೋಸ್ಟ್ ಫೈನಲ್. ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಅವರು ಭಾಳ ಹಿರಿಯ ನಾಯಕರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಈ ಬಾರಿ ಆದರೂ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಅದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಅದಾದ ನಂತರ ಎಚ್ ವಿ ವೆಂಕಟೇಶ್ ಪಾವಗಡ ಕ್ಷೇತ್ರದಿಂದ, ಟಿ ಬಿ ಜಯಚಂದ್ರ ಅವರು ಕೂಡ. ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ ಟಿ ಬಿ ಜಯಚಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳಲಾಗ್ತಾ ಇದೆ. ನೋಡಿ ಟಿ ಬಿ ಜಯಚಂದ್ರ ಕಾಂಗ್ರೆಸ್ನಲ್ಲಿ ಭಾಳ ಹಿರಿಯ ನಾಯಕರು ಕೂಡ ಇದ್ದಾರೆ. ಜೊತೆಗೆ ಎಚ್ ವಿ ವೆಂಕಟೇಶ್ ಅವರು ಕೂಡ ಪಾವಗಡ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಬಿಡುಗಡೆ ಆಗುತ್ತಲ್ಲ ಆ ಪಟ್ಟಿ ಬಗ್ಗೆ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಏಕೆಂತ ಹೇಳಿದರೆ ಹೇಳೋಕ್ಕಾಗಲ್ಲ ಫೈನಲ್ ಆಗಿ ಯಾರ ಹೆಸರು ಪಟ್ಟಿಯಲ್ಲಿ ಬಿಡುಗಡೆ ಆಗುತ್ತೋ ಅಥವಾ ಪಟ್ಟಿಯಿಂದ ಕಿತ್ತು ಏನು ಹೊರಗಡೆ ಹಾಕ್ತಾರೋ ಈ ರೀತಿಯಾದಂಥ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು 3 ಕ್ಷೇತ್ರಗಳಲ್ಲಿ ಕಾದು ನೋಡುವ ತಂತ್ರಗಾರಿಕೆ ಅನುಸರಿಸಿದೆ ಕಾಂಗ್ರೆಸ್ ಅಂತ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಒಂದಿಗಾಗಲೇ ನಾವು ಗಮನಿಸಿದ್ವಿ ಮಧುಗರಿಯಿಂದ ಕೆ ಎನ್ ರಾಜಣ್ಣ ಅವರು ಫೈನಲ್ ಆಗಿದ್ದಾರೆ ಅಭ್ಯರ್ಥಿಯಾಗಿ ಅಂತ ಹೇಳಿ. ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಫೈನಲ್ ಆಗಿದ್ದಾರೆ. ಜೊತೆಗೆ ಇನ್ನು ಪಾವಗಡದಿಂದ ಎಚ್ ವಿ ವೆಂಕಟೇಶ್ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಏನು ಒಂದು ಈ ಪಟ್ಟಿ ಬಿಡುಗಡೆ ಆದ ನಂತರ ಗೊತ್ತಾಗುತ್ತೆ ಯಾರ್ಯಾರಿಗೆಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.